ಮೀಟಿಂಗ್ ಮಾಡಿ ಅದನ್ನ ತ್ರಿಬಿ ಕಾಲಂದಲ್ಲಿ ಬರುವಂತದ್ದು ಮಾಡಿಕೊಟ್ಟಂತವ್ರು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ. ಯಾಕಂದ್ರೆ ಜಾತಿ ಕಾಲಂದಲ್ಲೇನೆ ಇರ್ತಿರ್ಲಿಲ್ಲ, ಅದನ್ನ ಮಾಡಿದ ಮೇಲೆ ಸರ್ಕಾರ ಬದಲಾವಣೆ ಆಯಿತು, ಅದು ಮುಂದೆ 2A ತರುವಂಥದ್ದಕ್ಕೆ ಸ್ಟಾಪ್ ಆಯಿತು. ಈಗ ನಾನು ಇಷ್ಟೇ ಹೇಳುವಂಥದ್ದು, ಇದು ಏಕಾಏಕಿ ಬಂದು ಅದಕ್ಕೆ ಯಾರೋ ಸಪೋರ್ಟ್ ಮಾಡಿ ಇದನ್ನು ಮಾಡುವಂಥದ್ದು ಆಗಬಾರ್ದು. ನಿನ್ನೆ ನಾನು ವಿನಂತಿಯನ್ನು ಮಾಡಿದ್ದೇನೆ, ಇದಕ್ಕೊಂದು ಸಬ್ ಕಮಿಟಿ ಮಾಡಿಕೊಂಡು ಸಾಧಕ ಬಾಧಕ ನೋಡಿ, ಇದು ಬರೀ ಕೇವಲ ಈ ಸಮಾಜಕ್ಕೆ ಅಷ್ಟೇ ಅಲ್ಲ, ಇದು ಎಂಟೈರ್ ವೀರಸೇವೆ ಸಮಾಜ, ಇದು ಭಾಳ ದೊಡ್ಡ ಸಮಾಜ. ನಮ್ಮಲ್ಲಿ 1,25,00,000 ಜನ ಇದ್ದಾರೆ, ಅದರಲ್ಲಿ ದೊಡ್ಡ ಸಮಾಜ ಸಬ್ ಕಾಸ್ಟ್ನಲ್ಲಿ 15,00,000 ಸಮಾಜ 80,00,000 ಜನ ಇದ್ದೀವಿ. ಈ ಅಕ್ಕಪಕ್ಕದ ನಾಲ್ಕು ರಾಜ್ಯಗಳನ್ನು ನೋಡಿದರೆ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ, ಗೋವಾದಲ್ಲಿ ನೋಡಿದರೆ 1,30,00,000 ಜನ ಈ ವೀರಸೇವಾ ಲಿಂಗಾಯತ್ ಪಂಚಮಸಾಲಿ ಸಮಾಜ ಇದ್ದಾರೆ. ಇದಕ್ಕೆ ಒಂದು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಬೇರೆ ಸಮಾಜದವ್ರಿಗೆ ಏನೂ ತೊಂದರೆ ಆಗದಂತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಆಗ ಒಂದು ಕಮಿಟಿಯನ್ನು ಮಾಡಿ ಅದನ್ನು ಕ್ಯಾಬಿನೆಟ್ ತಂದು ಡಿಸಿಷನ್ ತಗೋಬೇಕು. ಅಲ್ಲಿ ತಗೊಳ್ಳೋಕ್ಕಿನ್ನೂ ಸಹಿತ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಅದನ್ನು ವಿಚಾರ ಮಾಡ್ಕೊಂಡು ಮಾಡೋಣ ಅನ್ನೋಂಥದ್ದಕ್ಕೆ. ಅದು ಸರ್, ಅಲ್ಲಿವರೆಗೆ ಸಮಯ ಕೊಟ್ಟು ಇದನ್ನೇ ನಾವು ಮಾಡ್ತೀವಿ ಅಂದ ತಕ್ಷಣ ಪಾದಯಾತ್ರೆ ಮಾಡ್ತೀವಿ ಅನ್ನೋದು, ಅದಕ್ಕೆ ಬೇರೆ ಬೇರೆದವ್ರು ಅವ್ರಿಗೆ ಸರ್ಕಾರದಿಂದ ಅನುಕೂಲ ಆಗದೇ ಇರುವಂಥದ್ದು, ಇದಕ್ಕೆ ಸಪೋರ್ಟ್ ಮಾಡಿ ಸರ್ಕಾರಕ್ಕೆ ನಮಗೆ ಕೆಟ್ಟ ಹೆಸರು ತರುವಂಥದ್ರ ಕಡೆ ಮಾಡಬಾರ್ದು. ಅವರು ನಿಶ್ಚಿತವಾಗಿಯೂ ಸಹಿತ ನಮ್ಮ ಸರ್ಕಾರ ಕೇವಲ ಲಿಂಗಾಯತರಿಗಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ ಸಹಿತ ಅನುಕೂಲ ಮಾಡಿಕೊಡೋದ್ರ ಕಡೆ ಬದ್ಧವಾಗಿದೆ. ಅದು ಸಲ ಸಹಕಾರ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತಾರೆ. ಯಾರಿಗೆ ಇಲ್ಲ ಬೇಡಿಕೆಯನ್ನು ಬಿಡುವಂಥದ್ದು ಸರಿ ಇದೆ, ಅವ್ರು 2A ಸೇರಿಸ್ಬೇಕನ್ನುವಂಥದ್ದರಲ್ಲಿ ನಾನು ಒಬ್ಬ ಸೇರಬೇಕು. ಅಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರು ಅವ್ರ ಮನಸ್ಸು ಅವ್ರ ಮನಸ್ಸೊಳಗೆ ಏನಿದೆ ಅನ್ನೋದು ನಾನು ಹೆಂಗೆ ಕಲ್ಪನೆ ಮಾಡ್ಕೊಂಡು ಹೇಳಿ, ಅವ್ರು ಯಾವ ರೀತಿ ಬೇರೆ ಬೇರೆ ಕಲ್ಪನೆ ಮಾಡ್ಕೊಂಡು ಹೇಳ್ತಿರ್ತಾರೆ, ನಾನು ಅದ್ರ ಬಗ್ಗೆ ಏನು ಸಪೋರ್ಟ್ ಮಾಡೋದಿಲ್ಲ. ಅವ್ರಿಗೆ ಅವ್ರು ಬೇಕಾ ಅವ್ರ ಬೇಡಿಕೆ ಸರಿ ಇದೆ, ಅವ್ರು ಮಾಡುವಂಥ ಪದ್ಧತಿ ಬಗ್ಗೆ ಅವ್ರು ಇನ್ನೊಂದ್ಸಲ ಕೂಲಂಕಷವಾಗಿ ವಿಚಾರ ಮಾಡಿ ಅದಕ್ಕೊಂದು ಸಬ್ ಕಮಿಟಿ ಮಾಡ್ಕೊಂಡು ಮಾಡೋಣ ಅಂತ ಮಾತನ್ನ ಹೇಳಿದ್ದಾರೆ. ನಮಸ್ಕಾರ, ಎಲ್ಲ ಧನ್ಯವಾದ. ನನಗೇನು ಯಾರು ಸೂಚನೆ ಕೊಟ್ಟಿಲ್ಲ, ಆ ರೀತಿ ಯಾವುದೂ ಇರೋದಿಲ್ಲ. ಇಲ್ಲ, ಈಗಾಗಲೇ ಸಿಸಿ ಪಾಟೀಲ್ ಅವರು 2-3 ಸಲ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ನಾನು ದೂರವಾಣಿ ಮುಖಾಂತರ ನಾನು ಮಾತಾಡಿದ್ದೀನಿ, ದೂರವಾಣಿಯಿಂದ ಮುಖ್ಯಮಂತ್ರಿಗಳು ಸಹಿತ ಅವರು ದೂರವಾಣಿಗಳ ಮುಖಾಂತರ ಮಾತಾಡಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಿಲ್ಲ, ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ.